ನಮಸ್ಕಾರ ಗುಡ್ ಆಫ್ಟರ್ನೂನ್ ನಾನು ಹರೀಶ್ ನಾಗರಾಜು ಆಸ್ ವಿ ಆಲ್ ಎಕ್ಸ್ಪೆಕ್ಟೆಡ್ ನಾವೆಲ್ಲರೂ ಅಂದುಕೊಂಡಿರುವ ಹಾಗೆಯೇ ಇವತ್ತಿನ ಬಜೆಟ್ನ ಇಡೀ ಸುದೀರ್ಘವಾಗಿ ಓದಿದ್ರು ಮಾನ್ಯ ಮುಖ್ಯಮಂತ್ರಿ ಮತ್ತು ವಿತ್ತ ಸಚಿವರಾಗಿರುವಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹತ್ತತ್ರ ನೂರಿಪ್ಪತ್ತು ನೂರ ಮೂವತ್ತು ನಿಮಿಷಗಳ ಕಾಲ ಬಜೆಟ್ ಪಠಣೆ ಮಾಡಿದ್ರು ನಮ್ಗೆ ಯಾವುದೋ ಎಕ್ಸೈಟ್ಮೆಂಟ್ ಇದು ಅಥವಾ ಇಲ್ಲಿ ಯಾವುದೋ ನಾವು ಒಂದು ಕಳೆದವ್ರು ಏನೋ ಆಗ್ತಾ ಇದೆ ಅದನ್ನು ಅನೌನ್ಸ್ ಮಾಡ್ತಿದೆ ಸರ್ಕಾರ ಇನ್ಯಾರಿಗೋ ಬಂಪರ್ ಆಯಿತು ಇನ್ಯಾರಿಗೋ ಬೇಕಾಗಿತ್ತು ಅದನ್ನು ಕೊಟ್ಬಿಟ್ರು ಸರ್ಕಾರ ಅಂತ ಹೇಳುವ ಯಾವುದೇ ಅಚ್ಚರಿಯ ಬೆಳವಣಿಗೆ ಬಜೆಟ್ನಲ್ಲಿ ಕಾಣಿಸ್ತಿಲ್ಲ ನಿಜ ಆದರೆ ಒಂದಷ್ಟು ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಅವ್ರಿಗೊಂದಷ್ಟು ಬಂಪರ್ ಸಿಗೋ ಹಾಗೆ ಒಂದಷ್ಟು ಏನೋ ದುಡ್ಡನ್ನು ಅಥವಾ ಒಂದಷ್ಟು ಯೋಜನೆಗಳನ್ನು ಮಹಿಳೆಯರಿಗೆ ಕೊಟ್ಟರು ಆದರೆ ಅತಿ ಹೆಚ್ಚು ಇಡೀ ಬಜೆಟ್ನ ಓವರಾಲ್ ಆಗಿ ನಾವು ನೋಡೋದಾದರೆ ಶಿಕ್ಷಣಕ್ಕೆ ಹನ್ನೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೆಂಗಳೂರು ಅಭಿವೃದ್ಧಿಗೆ ಒಂದು ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆದ್ರಲ್ಲಿ ಚಿಕ್ಕ ಪುಟ್ಟ ಆರು ನಾಲ್ಕು ಐದು ಪರ್ಸೆಂಟ್ಗಳನ್ನು ಕೊಟ್ಕೊಂಡ್ಬಂದಿದ್ದಾರೆ ಸೊ ಹಾಗಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೆಂಗಳೂರು ಅಭಿವೃದ್ಧಿಗೆ ಈ ಬಾರಿ ಮತ್ತಷ್ಟು ಒತ್ತು ಕೊಡುವಂಥ ಕೆಲಸ ನಡೆದಿದೆ ಇನ್ನು ಬೇರೆ ಬೇರೆ ಅಫ್ಕೋರ್ಸ್ ಇನ್ ಡೀಟೇಲ್ ಆಗಿದೆ ಅದೆಲ್ಲವೂ ಕೂಡ ಮಾತಾಡ್ತಾ ಹೋಗ್ತೀವಿ ಮೀನ್ ವಾಯಿಲ್ ಬಜೆಟನ್ನು ಅನೌನ್ಸ್ ಮಾಡಿದ ನಂತರದ ಭಾಗದಲ್ಲಿ ನಮ್ಮ ಜೊತೆ ಇಬ್ಬರು ಗೆಸ್ಟ್ ಇದ್ದಾರೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಎಫ್ ಕೆ ಸಿ ಸಿ ಐನ ಮಾಜಿ ಅಧ್ಯಕ್ಷರು ದಯಾಂಗಂಡ್ ಎನರ್ಜೆಟಿಕ್ ಮ್ಯಾನ್ ಕೈಗಾರಿಕೋದ್ಯಮಿ ಕೂಡ ಹೌದು ಶ್ರೀ ಜೆ ಕ್ರಾಸ್ಟ ಕ್ರಾಷ್ಟ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ಬರ ಎಡ್ಭಾಗದಲ್ಲಿ ಇದ್ದಾರೆ ನಮ್ಮ ಜೊತೆ ಬಿ ಯ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಪ್ರತಾಪ್ ಸಿಂಹ ನಮ್ಮ ಜೊತೆ ಪ್ರತಾಪ್ ಸಿಂಹ ನಾಯ್ಕ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರಾಷ್ಟ ಸರ್ ನಿಮ್ಮಿಂದ ಶುರು ಮಾಡ್ತೀನಿ ಎಕ್ಸೈಟ್ಸ್ ಯು ಓ ಹರೀಶ್ ಕಾಯ್ತಾ ಇದ್ದೆ ನಂಗೆ ಹೇಳ್ಬಿಟ್ರು ಅಂತ ಏನಾದ್ರು ಇದೆಯಾ ಇಲ್ಲ ನಾನು ಅನ್ಕೊಂಡಿದ್ದೆ ಹಂಗೆ ಆಯ್ತು ಅಂತೀರಾ ಅಲ್ಲ ಅಂದ್ಕೊಂಡಿದ್ದೇ ಹಂಗ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಬಹಳ ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನಿಂದ ಯಾವಾಗ ಮೂರು ಸ್ಟಿಮ್ಯುಲಸ್ ಪ್ಯಾಕೇಜ್ ಕೊಟ್ಟಿದ್ರಿಂದ ಇವಾಗ ಈ ಡಿಮೋನಿಟೈಝೇಷನ್ ಆಗಿ ಜಿ ಎಸ್ ಟಿ ಬಂದ್ಮೇಲೆ ಪ್ಯಾಂಡಮಿಕ್ ಬಂದ ಮೇಲೆ ಈ ಸ್ಟಿಮ್ಯುಲಸ್ ಪ್ಯಾಕೇಜ್ ಇಂದ ಇವಾಗ ಚೇತರಿಸಿಕೊಂಡು ಬರ್ತಾ ಇದೆ ಕೈಗಾರಗಳು ಈ ಸಮಯದಲ್ಲಿ ಒಂದು ವೇಳೆ ಐಸಿಯು ನಲ್ಲಿ ಇರುವಾಗ ನೀವು ಏನಾದರೂ ಒಂದು ಏನೋ ವಿಟಮಿನ್ ಅಥವಾ ಏನಾದ್ರು ಕೊಟ್ರೆ ಕೈಗಾರಿಕೆ ಬೆಳೀತೆ ಬಟ್ ನೀವೇ ಆಕ್ಸಿಜನ್ ಅನ್ನು ನೋಡಕ್ ಹೋದ್ರೆ ಹಲವಾರು ಬೆಳವಣಿಗೆಗಳು ಅಂದ್ರೆ ಕೈಗಾರಿಕೋದ್ಯಮ ಬೆಳೆದ್ರೆ ಮಿಕ್ಕಿದ್ದೆಲ್ಲ ಬೆಳೆಯೋಕೆ ಶುರು ಹೌದು ಹೌದು ಫಾರ್ಟಿ ಫೈವ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ತರ್ಟಿ ಏಟ್ ಪರ್ಸೆಂಟ್ ನಿಮಗೆ ಎಕ್ಸ್ಪೋರ್ಟ್ ಸಿಗುತ್ತೆ ತರ್ಟಿ ಟು ಪರ್ಸೆಂಟ್ ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಕೆಲಸ ಸಿಗುತ್ತೆ ಕೆಲಸ ಸಿಗದೆ ಅವ್ರಿಗೆ ಕೆಲಸ ಸಿಗುತ್ತೆ ಇಂಥದೆಲ್ಲ ಕೈಗಾರಿಕೆ ಆಗುವ ಸಮಯದಲ್ಲಿ ನೀವು ಆ ಕೈಗಾರಿಕೆ ಬೆಳವಣಿಗೆ ಏನಾದರೂ ಒಂದು ಮೂಲಧಾರ ಹಾಕಿಸ್ಬಿಟ್ಟು ಅದಕ್ಕೊಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಕೊಡಬೇಕಾಗಿತ್ತು ನಾವು ಏನ್ ಕೇಳಿದ್ವಿ ಸರ್ ಸ್ಟಾಂಪ್ ಡ್ಯೂಟಿ ಎವ್ರಿ ಇಯರ್ ನಾವು ರಿನ್ಯೂ ಮಾಡುವಾಗ ಲೋನ್ ನ ಐದು ಸಾವಿರದಿಂದ ಐದು ಲಕ್ಷ ತನಕ ನಾವು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಎವ್ರಿ ಇಯರ್ ಅದ್ರಲ್ಲಿ ನಮ್ಗೆ ಏನಾದ್ರು ಕಮ್ಮಿ ಕೊಡಿ ಸರ್ ಹೌದು ಒಂದೇ ಇನ್ನೂರು ಐನೂರು ರೂಪಾಯಿ ಹಾಕಿ ಸ್ಟ್ಯಾಂಪ್ ಡ್ಯೂಟಿ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕು ಐಪೋತ್ತಿಕೇಶ್ ಒಂದು ಇನ್ನೂರು ರೂಪಾಯಿ ಆಂಧ್ರದಲ್ಲಿದೆ ತಮಿಳುನಾಡಲ್ಲಿದೆ ತೆಲಂಗಾಣದಲ್ಲಿದೆ ಅದು ಅದೇ ಪ್ರಕಾರ ನಮಗೂ ಮಾಡಿ ಕೊಡಿ ಅಂದ್ಬಿಟ್ಟು ಕೇಳಿದೆ ಇಲ್ಲ ಏನು ಮಾತಾಡಿಲ್ಲ ಮಾತಾಡಿಲ್ಲ ಮುದ್ರಾಂಕದಲ್ಲಿ ಕರೆಕ್ಟ್ ಆಗಿದೆ ಇನ್ನು ಕರೆಕ್ಟ್ ಆಗ್ಬಹುದು ಅಂತ ಹೇಳಿದ್ದಾರೆ ಎಕ್ಸಾಕ್ಟ್ ನೋಡಿದೆ ಅಲ್ವಾ ಹೌದೌದು ಆಮೇಲೆ ಇನ್ನೊಂದು ಪ್ರಾಪರ್ಟಿ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಕೂಡ ಯಾಕಂದ್ರೆ ಅಲ್ಲ ಇಂಡಸ್ಟ್ರಿಗಳಿಗೆ ಅಂದ್ರೆ ಇಂಡಸ್ಟ್ರಿಗಳು ಯಾಕೆ ಕೇಳಿದ್ವಿ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಆಸ್ ಪರ್ ದ ಆಕ್ಟ್ ಡೊಮೆಸ್ಟಿಕ್ ಕಮರ್ಷಿಯಲ್ ಕರೆಕ್ಟ್ ಅಂದ್ರೆ ಈಗ ಇಂಡಸ್ಟ್ರಿಗೆ ಅಂತ ಹೇಳಿಬಿಟ್ಟು ಕಮರ್ಷಿಯಲ್ ಏಟನ್ನ ಹಾಕ್ಬಿಟ್ಟು ಇಂಡಸ್ಟ್ರಿಗೆ ಇದು ಇದೆ ಅಂತ ಹತ್ತು ಅಂದ್ರೆ ಅದು ಅನ್ಯಾಯ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ನಾವೇನು ಕೇಳಿದೀವಿ ಆ ಥರ ಮಾಡಬೇಡಿ ಸರ್ ನೀವು ನಮ್ಮ ಹತ್ರ ಕಾಸಿದೆ ಅಂದ್ಬಿಟ್ಟು ನೆನೆಸ್ಕೋಬೇಡಿ ಮಿಲ್ಕಿಂಗ್ ಕೌ ಪೂರ್ತಿ ಮಿಲ್ಕ್ ಕೊಡೋ ಕೆಲಸ ರಕ್ತ ಬಂದ್ಬಿಡುತ್ತೆ ಬೇಡ ಆ ಪ್ರಾಪರ್ಟಿ ಟ್ಯಾಕ್ಸನ್ನು ಕಂಡ ಕಟ್ತೀವಿ ಆದ್ರೆ ಅದಕ್ಕೆ ಒಂದು ಸ್ಟೀಮ್ ಮಾಡಿ ಇಡೀ ಕರ್ನಾಟಕದಲ್ಲಿ ಯಾಕಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ಗೆ ಪಂಚಾಯತ್ನಲ್ಲಿರುವ ಇಂಡಸ್ಟ್ರಿಗಳಿಗೆ ಕಂಬಿಗೆ ಎಲೆಕ್ಟ್ರಿಕ್ ಕಂಬಕ್ಕೆ ಕಟ್ಬಿಟ್ಟು ಮ್ಯಾನೇಜರ್ ಚಾಟಿ ಬಿಟ್ಟು ಕಲೆಕ್ಟ್ ಮಾಡೋದೊಂದು ಇದೆ ದಾಬಾಸ್ಪೇಟೆ ಮತ್ತೆ ಇಲ್ಲಿ ಜಿಗಿನಿ ಇಂಡಸ್ಟ್ರಿಯಲ್ ನಲ್ಲಿ ಸೊ ಈ ತರ ವಿಲೇಜ್ ಪಂಚಾಯತ್ ಅವ್ರಿಗೆ ಗೊತ್ತಿದೆ ಇಂಡಸ್ಟ್ರಿ ಕಾಸಿದೆ ಅನ್ಬಿಟ್ಟು ಅದು ದರೋಡೆ ಮಾಡಿ ವಸೂಲಿ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಮಾಡಿ ಸರ್ ಅವರಿಗೆ ಮನಸ್ಸಿಗೆ ಬಂದಾಗ ಚಾರ್ಜ್ ಮಾಡ್ತಾ ಇದ್ದಾರೆ ಅದೊಂದು ಸ್ಟ್ರೀಮ್ ಲೈನ್ ಮಾಡಿ ಅಂದ್ರೆ ಏನು ಆಗಿಲ್ಲ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ನಿಂದ ನೀವು ಸ್ಟಿಮುಲಸ್ ಪ್ಯಾಕೇಜ್ ಕೊಡುವಾಗ ಸ್ಟೇಟ್ ಗೌರ್ಮೆಂಟ್ ಏನಾದ್ರೂ ಕೊಡ್ಬೇಕು ಸರ್ ಡಿಸ್ಅಪಾಯ್ ನ್ಯಾಚುರಲಿ ಲಕ್ಷ್ಮಿ ಆಸ್ ಪ್ರತಾಪ್ ಸಿಂಹನಾಯಕ್ ಸರ್ ಭಾರತೀಯ ಜನತಾ ಪಕ್ಷದವರು ನಿರೀಕ್ಷೆ ಅಂತೂ ತುಂಬ ಇತ್ತು ಇವತ್ತೇನೋ ಆಗುತ್ತೆ ಸಮಥಿಂಗ್ ಯಡಿಯೂರಪ್ಪನವರು ಜನ ಪರ ಕಾಳಜಿ ವಹಿಸಿರೋರು ರೈತರಾಗಲಿ ಅಥವಾ ಮಧ್ಯಮ ಕೆಳ ಮಧ್ಯಮ ವರ್ಗದವರಾಗಲಿ ಸಮಥಿಂಗ್ ಉಸರಾಡೋಕ್ಕೆ ಏನಾದರೂ ಮಾಡ್ತಾರೆ ಯಡಿಯೂರಪ್ಪನವರು ಅಂತ ಬಟ್ ಈ ಕ್ಷಣಕ್ಕೆ ಆ ನಿರೀಕ್ಷೆ ಎಲ್ಲೂ ಕೂಡ ಹತ್ತಿರಕ್ಕೆ ಬರಲಿಲ್ಲ ಹೊಡಿ ಒಂಟು ಸೇ ಫಸ್ಟ್ ರಿಯಾಕ್ಷನ್ ಪ್ಲೀಸ್ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ಎಲ್ಲ ಇಡೀ ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವರ್ಗದ ಜನರನ್ನ ಇಟ್ಟುಕೊಂಡು ಎಲ್ಲ ರೀತಿಯಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡವರಿಗೆ ಒಂದಷ್ಟು ರೀತಿಯಲ್ಲಿ ಸಮಾಧಾನ ಮಾಡುವಂತಹ ಪ್ರಯತ್ನ ಯಾಕೆಂದರೆ ಅದರಲ್ಲಿಯೂ ಕೆಲವು ಭಾಗಗಳಿಗೆ ವಿಶೇಷವಾದಂತಹ ಒತ್ತನ್ನು ಖಂಡಿತವಾಗಿ ಕೊಟ್ಟಿದ್ದಾರೆ ತಾವು ಗಮನಿಸಿದರೆ ಆರೋಗ್ಯದ ದೃಷ್ಟಿಯಲ್ಲಿಯೂ ಬಹಳ ದೊಡ್ಡ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೊಂದು ಬೂಸ್ಟ್ ಕೊಡುವಂತಹ ಒಂದು ಪ್ರಯತ್ನ ಖಂಡಿತ ಇದರಲ್ಲಿ ಆಗಿದೆ ನಾನು ಕರಾವಳಿ ಭಾಗದ ಕೃಷಿಕರ ಪರವಾಗಿ ಹೇಳೋದಿದ್ದರೆ ಅಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿಯ ರೈತರು ಅವರ ಬಗ್ಗೆ ಗಮನವನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇರ್ತದೆ ಯಾವುದೇ ಒಂದು ಬಜೆಟ್ ಬಂದಾಗ ನಮ್ಮ ನಮ್ಮ ಭಾಗ ಈಗ ಅವರು ಮಾತಾಡಿರುವ ರೀತಿಯಲ್ಲಿಯೇ ಈ ಬಾರಿ ಜನರ ಪರಿಸ್ಥಿತಿ ಮತ್ತು ಸರ್ಕಾರದ ಪರಿಸ್ಥಿತಿ ಎರಡು ಬೇರೆ ಬೇರೆ ತರ ಇತ್ತು ಈ ಬಾರಿ ಪ್ರತಿ ಸಾರಿ ಬಜೆಟ್ ತರ ಅಲ್ಲ ಈ ಬಾರಿ ಬಟ್ ಈ ಬಾರಿ ಒಂದಷ್ಟು ಬಿದೋಗ್ಬಿಡಿದಾರೆ ಜನ ಹೇಳಕ್ಕೊಂದು ಊರ್ಗೋಲ್ ಬೇಕಿತ್ತು ಅಲ್ಲ ನನ್ನ ಮನಸ್ಸಿನಲ್ಲಿ ಮೊನ್ನೆ ಏನು ಈಗ ಅವರೇ ಮಾತಾಡಿರೋ ರೀತಿಯಲ್ಲಿ ಕೇಂದ್ರದ ಬಜೆಟ್ ನಲ್ಲಿ ಏನು ಸ್ಟಿಮ್ಯುಲಸ್ ಕೊಡಬೇಕು ಇಂಡಸ್ಟ್ರಿ ಇರಬಹುದು ಅಥವಾ ಬೇರೆ ಬೇರೆ ಇದಕ್ಕೆ ಅದೇನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ಅದು ಖಂಡಿತವಾಗಿಯೂ ಆಯಾ ವಿಭಾಗಕ್ಕೆ ಬಂದೇ ಬರ್ತದೆ ರಾಜ್ಯದ ಬಜೆಟ್ನಲ್ಲಿ ಅವರು ನಿರೀಕ್ಷೆ ಮಾಡಿದಂಥದ್ದು ಸಿಗಲಿಲ್ಲ ಅಂತ ಹೇಳುವಂಥದ್ದು ಅವರ ಆದರೆ ಕನ್ಸ್ಟ್ರೈಂಟ್ಸ್ ರಾಜ್ಯದ ಈಗಿನ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಉತ್ತಮವಾದದನ್ನು ಕೊಡೋದಕ್ಕೆ ಒಂದು ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ವೆಲ್ಕಮ್ ಬ್ಯಾಕ್ ಸರ್ ವೆಲ್ಕಮ್ ಬ್ಯಾಕ್ ಯು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಭಾರತೀಯ ಜನತಾ ಪಕ್ಷದ ಮಾನ್ಯ ಪರಿಷತ್ತಿನ ಸದಸ್ಯರು ಮತ್ತು ಜೆ ಕ್ರಾಸ್ಟಾ ಎಫ್ ಕೆಸಿಸಿಯ ಮಾಜಿ ಅಧ್ಯಕ್ಷರು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಎಲ್ಲಿ ಹೋಗ್ಬೇಕಾಯ್ತಾ